ಪ್ರಿಯ ಸ್ನೇಹಿತರೆ ಇದು ಚಕ್ರವ್ಯೂಹ ನೀವು ಕೇಳ್ತಿದಿರಿ ಅಭಿಮನ್ಯುವಿನ ಮರ್ಮ ಕಥೆಗಳು ಇಂದಿನ ಕಥೆ ಮಗು ಕೊಟ್ಟ ಸುಳಿವು ಗೆಳೆಯರೇ ಕಾಮಾಕ್ಷಿ ಪಾಳ್ಯದ ಮನೆಯೊಂದರಲ್ಲಿ ವ್ಯಕ್ತಿಯೊಬ್ಬರನ್ನ ಅತ್ಯಂತ ಬರ್ಬರವಾಗಿ ಕೊಲೆ ಮಾಡಿ ಆ ಮನೆಗೆ ಬೀಗ ಜಡಿಯಲಾಗಿರುತ್ತದೆ ವಿಷಯ ತಿಳಿದ ಇನ್ಸ್ಪೆಕ್ಟರ್ ಅಭಿಮನ್ಯು ಮತ್ತು ಅವರ ಸಹಾಯಕ ಸುಭಾಷ್ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ತುಂಡು ತುಂಡಾಗಿ ಕತ್ತರಿಸಲ್ಪಟ್ಟ ದೇಹವನ್ನ ಪೊಲೀಸರು ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಿ ಆ ಮನೆಯಲ್ಲಿದ್ದವರ ಬಗ್ಗೆ ವಿವರಗಳನ್ನು ಸಂಗ್ರಹಿಸೋದಕ್ಕೆ ಶುರು ಮಾಡುತ್ತಾರೆ ಈಗ ಮೊದಲು ಅಲ್ಲಿ ಸತ್ತವರು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕಾಗಿದೆ ಅಭಿಮನ್ಯು ಆ ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಸುಭಾಷ್ ಇದ್ಯಾಕೋ ತುಂಬಾನೇ ಮಿಸ್ಟೀರಿಯಸ್ ಆಗಿದೆ ಕಣ್ರಿ ನಾವೀಗ ಮೊದಲು ಆ ಮನೆಯಲ್ಲಿ ಸತ್ತವನು ಯಾರು ಅನ್ನೋದನ್ನ ಪತ್ತೆ ಮಾಡಬೇಕು ಹಾಗೇನೇ ಆ ಮನೆಯಲ್ಲಿ ವಾಸವಿದ್ರಲ್ಲ ಚಂಪಾ ಮತ್ತೆ ರಾಮಕೃಷ್ಣ ದಂಪತಿಗಳು ಅವರೀಗ ಎಲ್ಲಿ ಹೋಗಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು ಈ ಕೆಲಸ ಬೇಗ ಬೇಗ ಆಗಬೇಕು ಸುಭಾಷ್ ಸಮಯ ಹೆಚ್ಚು ತಗೊಂಡಷ್ಟು ಈ ಹಂತಕರು ತಪ್ಪಿಸಿಕೊಳ್ಳೋ ಅವಕಾಶ ಹೆಚ್ಚಾಗ್ತಾ ಹೋಗುತ್ತೆ ಕೇರ್ಫುಲ್ ಆಗಿ ಮತ್ತು ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು ನೀವು ಮೊದಲು ಹೋಗ್ಬಿಟ್ಟು ಈ ಚಂಪಾ ರಾಮಕೃಷ್ಣ ದಂಪತಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಸಂಗ್ರಹಿಸಿ ಸರ್ ಆ ಮನೆಯಲ್ಲಿ ಕೊಲೆಯಾಗಿರೋದು ಚಂಪಾ ಅಥವಾ ರಾಮಕೃಷ್ಣ ಇಬ್ಬರಲ್ಲಿ ಯಾರಾದರೂ ಒಬ್ಬರಾಗಿರಬಹುದಲ್ವಾ ಒಂದ್ ವೇಳೆ ಯಾರೋ ದುಷ್ಕರ್ಮಿಗಳು ಇಬ್ಬರನ್ನು ಕೊಂದು ಒಂದ್ ಹೆಣನ್ ಮಾತ್ರ ಸಾಕ್ಸಿ ಇನ್ನೊಂದ್ ಹೆಣನ್ ಅಲ್ಲೇ ಬಿಟ್ಟು ಹೋಗಿರೋ ಸಾಧ್ಯತೆನ ನಾವು ತಳ್ಳಕ್ಕಾಗಲ್ಲ ಅಲ್ವಾ ಸರ್ ಸುಭಾಷ್ ನೀವು ಮೊದಲು ಪತ್ತೆದಾರಿ ಕಾದಂಬರಿನ ಓದೋದನ್ನ ಕಡಿಮೆ ಮಾಡ್ರಿ ಆಮೇಲೆ ಹೀಗೆ ಅಭಿಮನ್ಯು ಸುಭಾಷ್ಗೆ ಏನೋ ಹೇಳೋದಕ್ಕೆ ಹೋಗ್ತಾರೆ ಆಗಲೇ ಫೋನ್ ರಿಂಗ್ ಆಗುತ್ತೆ ಅದನ್ನ ಸುಭಾಷ್ ರಿಸೀವ್ ಮಾಡ್ತಾರೆ ಹಲೋ ಸುಭಾಷ್ ಸರ್ ಹಲೋ ನಾನು ಡಾಕ್ಟರ್ ದಾಸ್ ಅಭಿಮನ್ಯು ಇದ್ರೆ ಕನೆಕ್ಟ್ ಮಾಡ್ತೀರಾ ಇದಾರೆ ಸರ್ ಒಂದ್ ನಿಮಿಷ ಸರ್ ನಿಮ್ಗೆ ಕಾಲ್ ಡಾಕ್ಟರ್ ದಾಸ್ ಮೆಡಿಕಲ್ ಎಕ್ಸಾಮಿನರ್ ಅಭಿಮನ್ಯುಗೆ ಫೋನ್ ಕೊಟ್ಟು ಸುಭಾಷ್ ಅಲ್ಲಿಂದ ಹೊರಟು ಹೋಗ್ತಾರೆ ಹಲೋ ಡಾಕ್ಟರ್ ಏನ್ ವಿಶೇಷ ಇದೀಗ ತಾನೇ ನಿಮ್ಮ ಹೆಣದ ಪೋಸ್ಟ್ ಮಾರ್ಟಮ್ ಮುಗಿಸ್ತೆ ವಾಟ್ ನನ್ನ ಹೆಣನ ಓಹೋ ಸಾರಿ ಅಭಿ ಅದೇ ನೀವು ಕಳಿಸಿದ ಹೆಣ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರಲ್ಲ ಆ ಹೆಣ ಓಹೋ ಹೇಳಿ ಡಾಕ್ಟರ್ ನಾನು ನಿಮ್ ಕಾಲ್ನಿ ಕಾಯ್ತಾ ಇದ್ದೆ ಸಿ ಅಭಿಮನ್ಯು ಅದು ಸುಮಾರು 40-45 ವರ್ಷದ ಗಂಡಸಿನ ದೇಹ ನಾನು ಸಾವಿರಾರು ಹೆಣಗಳನ್ನ ನೋಡಿದ್ದೀನಿ ಬಟ್ ಇಷ್ಟೊಂದು ಬ್ರೂಟಲ್ ಆಗಿ ಆಗಿರೋ ಕೊಲೆನ ನೋಡಿರಲಿಲ್ಲ ಬಹುಶಃ ಕೊಲೆ ಆಗಿರೋದನ್ನ ಮತ್ತು ಹಂತಕನ ಕ್ರೌರ್ಯವನ್ನ ನೋಡಿದ್ರೆ ಇದ್ಯಾವುದೋ ಹಳೆ ರಿವೆಂಜ್ ಇಟ್ಕೊಂಡು ಮಾಡಿರೋ ಕೊಲೆ ಅನ್ಸುತ್ತೆ ಇಲ್ಲದೆ ಇದ್ರೆ ಅಷ್ಟೊಂದು ಭೀಕರವಾಗಿ ಕತ್ತರಿಸೋ ಅಗತ್ಯ ಏನಿರುತ್ತೆ ಹೇಳಿ ಎಸ್ ಡಾಕ್ಟರ್ ಇಂಥ ಭೀಕರ ಕೊಲೆಯನ್ನ ಅಂಡರ್ ವರ್ಲ್ಡ್ ಅಲ್ಲಿ ಮಾಡ್ತಾರೆ ಒಬ್ಬ ಹೊಸ ರೌಡಿ ತಾನು ಫೀಲ್ಡ್ಗೆ ಎಂಟರ್ ಆಗಿದ್ದೀನಿ ಅಂತಂದಾಗ ಅವನು ನಾನು ಬಂದಿದ್ದೀನಿ ಅಂತ ಭೂಗತ ಲೋಕಕ್ಕೆ ತಿಳಿಸೋಕೆ ಅಲ್ಲೊಂದಷ್ಟು ಸದ್ದು ಮಾಡೋಕೆ ಈ ತರ ಬ್ರೂಟಲ್ ಕೊಲೆಗಳನ್ನ ಮಾಡ್ತಾನೆ ಯು ಮೀನ್ ಈ ಕೊಲೆನು ಭೂಗತ ಪಾತಕಿಗಳೇ ಮಾಡಿದ್ದಾರೆ ಅಂತ ಸಸ್ಪೆಕ್ಟ್ ಮಾಡ್ತಿದ್ದೀರಾ ಅಭಿಮನ್ಯು ನೋ ಡಾಕ್ಟರ್ ಹಾಗಾಗಿರೋ ಸಾಧ್ಯತೆನೆ ಇಲ್ಲ ಯಾಕಂದ್ರೆ ಸೌಂಡ್ ಮಾಡೋಕೆ ಅಂತಾನೆ ಕೊಲೆ ಮಾಡೋ ಮನುಷ್ಯ ಅದನ್ನ ಬಹಿರಂಗವಾಗಿ ಮಾಡ್ತಾನೆ ಅವನಿಗೆ ನಾನೇ ಕೊಲೆ ಮಾಡಿದ್ದು ಅನ್ನೋದನ್ನ ಜಗತ್ತಿಗೆ ತಿಳಿಸಿ ಸುದ್ದಿ ಮಾಡಬೇಕಾಗಿರುತ್ತೆ ಅದರಲ್ಲಿ ಮನೆಯಲ್ಲೇ ಕೊಲೆ ಮಾಡಿ ಹಂತಕ ಪರಾರಿಯಾಗಿದ್ದಾನೆ ಇಲ್ಲಿ ಹತ್ಯೆಯನ್ನ ಗಮನಿಸಿದ್ರೆ ಒಂದು ಹಂತಕ ಸೈಕೋಪಾತ್ ಆಗಿರ್ಬೇಕು ಅಥವಾ ಕೊಲೆ ಮಾಡಿದ್ಮೇಲೆ ಹೆಣನ ಮನೆಯಿಂದ ಹೊರಗಡೆ ಸಾಕ್ಸಿ ಅದನ್ನ ಡಿಸ್ಪೋಸ್ ಮಾಡೋಕೆ ಅಂತ ಅಂದ್ಕೊಂಡ ಹಂತಕ ಹೆಣವನ್ನ ಸುಲಭವಾಗಿ ಸಾಕ್ಸೋದಕ್ಕೆ ಅನುಕೂಲ ಆಗಿಲ್ಲ ಅಂತ ಹೀಗೆ ಕತ್ತರಿಸಿ ಹಾಕಿರ್ಬೇಕೇನೋ ಅಭಿ ನೀವು ಹೇಳ್ತಿರೋದೇ ಕರೆಕ್ಟ್ ಅನ್ಸ್ತಿದೆ ಅದಕ್ಕೆ ನಿಮ್ಮನ್ನ ಜೀನಿಯಸ್ ಆಫೀಸರ್ ಅಂತ ಕರೆಯೋದು ನೋ ಡಾಕ್ಟರ್ ಅದು ಹಾಗಲ್ಲ ನಾವು ಪೊಲೀಸರೇ ಹಾಗೆ ಈ ಅನುಮಾನ ಅನ್ನೋದು ನಮಗೆ ಹೆಂಡತಿ ಇದ್ದ ಹಾಗೆ ಒಂದಲ್ಲ 10 ಕೋನಗಳಿಂದ ತನಿಖೆ ನಡೆಸಿದ್ರೇನೆ ಈ ಅಪರಾಧಿಗಳನ್ನ ಹಿಡಿಯೋಕೆ ಸಾಧ್ಯವಾಗುತ್ತೆ ಹಿಂದೆ ಇಂಥದ್ದೇ ಒಂದು ಕೊಲೆ ನಡೆದಿತ್ತು ಡಾಕ್ಟರ್ ಅದರ ಬಗ್ಗೆ ಇನ್ನೊಮ್ಮೆ ಯಾವಾಗಲಾದರೂ ನಿಮಗೆ ಹೇಳ್ತೀನಿ ಓಕೆ ಅಭಿ ಕಾಲ್ ಯು ಲೇಟರ್ ಡಾಕ್ಟರ್ ದಾಸ್ ಜೊತೆ ಮಾತನಾಡಿದ ನಂತರ ಅಭಿಮನ್ಯು ಮತ್ತೆ ಯೋಚನಾ ಮಗ್ನರಾಗ್ತಾರೆ ಅಲ್ಲಿ ಬಿದ್ದದ್ದು ಗಂಡಸಿನ ದೇಹ ಇದು ಹಣಕಾಸಿನ ವಿಚಾರಕ್ಕೆ ನಡೆದ ಕೊಲೆನಾ ಅಥವಾ ಇದರ ಹಿಂದೆ ಅನೈತಿಕ ಸಂಬಂಧದ ನೆರಳೇನಾದರೂ ಇದೆಯಾ ಯೋಚಿಸ್ತಾ ಕೂತ ಇನ್ಸ್ಪೆಕ್ಟರ್ ಅಭಿಮನ್ಯು ಒಂದು ನಿರ್ಧಾರಕ್ಕೆ ಬರೋ ಮೊದಲೇ ಅಲ್ಲಿಗೆ ಸಬ್ ಇನ್ಸ್ಪೆಕ್ಟರ್ ಸುಭಾಷ್ ಪ್ರವೇಶ ಆಗುತ್ತೆ ಹಾಗೆ ಬಂದ ಸುಭಾಷ್ ಒಂದು ಅತಿ ಮಹತ್ವದ ಮಾಹಿತಿಯನ್ನ ತಂದಿದ್ದಾರೆ ಅದೇನು ಅದರಿಂದ ಹಂತಕನ ಬಗ್ಗೆ ಏನಾದರೂ ಸುಳಿವು ಸಿಕ್ಕೀತಾ ನೋಡೋಣ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಿಯ ಸ್ನೇಹಿತರೆ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ನೀವು ಕೇಳ್ತಿದ್ದೀರಿ ಅಭಿಮನ್ಯುವಿನ ಮರ್ಮ ಕಥೆಗಳು ಇಂದಿನ ಕಥೆ ಮಗು ಕೊಟ್ಟ ಸುಳಿವು ಗೆಳೆಯರೇ ಕಾಮಾಕ್ಷಿ ಪಾಳ್ಯದ ಚಂಪಾ ಮತ್ತು ರಾಮಕೃಷ್ಣ ದಂಪತಿಯ ಮನೆಯಿಂದ ಸಹಿಸಲಸಾಧ್ಯವಾದ ದುರ್ನಾತ ಹೊರಹೊಮ್ಮತೊಡಗುತ್ತದೆ ಮನೆಗೆ ಹೊರಗಿನಿಂದ ಬೀಗ ಹಾಕಿರೋದನ್ನ ನೋಡಿದ ಅಕ್ಕಪಕ್ಕದ ಜನ
ಪೊಲೀಸರಿಗೆ ವಿಷಯ ತಿಳಿಸ್ತಾರೆ. ಕೂಡಲೇ ಸ್ಥಳಕ್ಕೆ ಬರೋ ಇನ್ಸ್ಪೆಕ್ಟರ್ ಅಭಿಮನ್ಯು ಆ ಮನೆಯಲ್ಲಿ ತುಂಡು ತುಂಡಾಗಿ ಕತ್ತರಿಸಲ್ಪಟ್ಟ ಹೆಣ ನೋಡ್ತಾರೆ. ಅದನ್ನ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸುವ ಡಾಕ್ಟರ್ ದಾಸ್ ಅದು ಮಧ್ಯವಯಸ್ಕ ಪುರುಷನ ಹೆಣ ಎಂಬುದನ್ನ ಪೊಲೀಸರಿಗೆ ತಿಳಿಸ್ತಾರೆ. ಆ ಮನೆಯಲ್ಲಿ ವಾಸವಾಗಿದ್ದ ಚಂಪಾ ಮತ್ತು ರಾಮಕೃಷ್ಣ ಬಗ್ಗೆ ಅಭಿಮನ್ಯುಗೆ ಸುಭಾಷ್ ಒಂದಿಷ್ಟು ವಿವರಗಳನ್ನೂ ಕೊಡ್ತಾರೆ. ಈ ಹತ್ಯೆಯನ್ನ ಯಾರು ಮಾಡಿರಬಹುದು ಅನ್ನೋದ್ರ ಬಗ್ಗೆ ತೀವ್ರ ಯೋಚನೆ ಆರಂಭಿಸಿದ ಇನ್ಸ್ಪೆಕ್ಟರ್ ಅಭಿಮನ್ಯು ಕಡೆಗೊಂದು ನಿರ್ಧಾರಕ್ಕೆ ಬಂದವರಂತೆ ಯಾರಿಗೋ ಫೋನ್ ಮಾಡ್ತಾರೆ. ಹಲೋ, ನಾನು ಅಭಿಮನ್ಯು, ಇನ್ಸ್ಪೆಕ್ಟರ್ ಅಭಿಮನ್ಯು, ಕ್ರೈಮ್ ಬ್ರಾಂಚ್. ಅಭಿಮನ್ಯು ಫೋನ್ ಮಾಡಿದ್ದು ಕುಣಿಗಲ್ ಪೊಲೀಸ್ ಠಾಣೆಗೆ. ಅಲ್ಲಿ ಹುಲಿಯೂರ್ ದುರ್ಗಕ್ಕೆ ಹೋಗಿ ತಕ್ಷಣ ರಾಮಕೃಷ್ಣನ ಬಗ್ಗೆ ಮಾಹಿತಿ ಸಂಗ್ರಹಿಸಿ ತಿಳಿಸುವಂತೆ ಹೇಳ್ತಾರೆ. ಅದೇ ರೀತಿ ನಾಗಮಂಗಲ ಪೊಲೀಸರಿಗೂ ಫೋನ್ ಮಾಡ್ತಾರೆ. ಹಲೋ, ನಾಗಮಂಗಲ ಪೊಲೀಸ್ ಸ್ಟೇಷನ್, ನಾನು ಇನ್ಸ್ಪೆಕ್ಟರ್ ಅಭಿಮನ್ಯು, ಕ್ರೈಮ್ ಬ್ರಾಂಚ್. ನಾಗಮಂಗಲದ ಪೊಲೀಸರಿಗೆ ಚಂಪಾ ಕುರಿತಾದ ಮಾಹಿತಿ ಸಂಗ್ರಹಿಸಿ ನೀಡುವಂತೆ ತಿಳಿಸ್ತಾರೆ. ಅಷ್ಟು ಹೊತ್ತಿಗೆ ಅಭಿಮನ್ಯು ಕುಳಿತಿದ್ದ ಕೊಠಡಿಗೆ ಸಬ್ ಇನ್ಸ್ಪೆಕ್ಟರ್ ಸುಭಾಷ್ ಬರ್ತಾರೆ. ಅವರ ಕೈಯಲ್ಲಿ ಟೆಲಿಫೋನ್ ಕಾಲ್ ಲಿಸ್ಟ್ ಜೊತೆಗೆ ಕಳೆದ ಒಂದು ವಾರದಿಂದ ಕಾಣೆಯಾದವರ ವಿವರಗಳ ಪಟ್ಟಿ ಕೂಡ ಇರುತ್ತೆ. ಸರ್, ಕಳೆದ ಒಂದು ವಾರದಿಂದ ಯಾವ ಮಧ್ಯವಯಸ್ಕ ಮನುಷ್ಯನು ಕಾಣೆಯಾಗಿರೋ ಬಗ್ಗೆ ಎಲ್ಲೂ ಕೇಸ್ ದಾಖಲಾಗಿಲ್ಲ. ಐ ಸಿ, ಇದ್ಯಾಕೋ ಮಿಸ್ಟೀರಿಯಸ್ ಆಗ್ತಾ ಹೋಗ್ತಿದೆ ಸುಭಾಷ್. ನಮಗೆ ಈ ಚಂಪಾ ರಾಮಕೃಷ್ಣ ಸಿಗೋವರೆಗೆ ಅಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅವರಿಬ್ಬರ ಸೆಲ್ಫೋನ್ ಡೀಟೇಲ್ಸ್ ಆದರೂ ತೆಗೆಸಿ ಟವರ್ ಲೊಕೇಶನ್ ಚೆಕ್ ಮಾಡಿಸ್ಬೇಕಿತ್ತು. ಅದನ್ನು ಮಾಡಿಸಿದ್ದೀನಿ ಸರ್. ರಾಮಕೃಷ್ಣ ಅವ್ರ ಸೆಲ್ಫೋನು ಕಳೆದ ಒಂದು ವಾರದಿಂದ ಕೆಲಸ ಮಾಡ್ತಾ ಇಲ್ಲ, ಆದರೆ ಚಂಪಾ ಅವ್ರ ಸೆಲ್ ಆಕ್ಟಿವ್ ಇದೆ ಸರ್. ಅದು ನಾಗಮಂಗಲದ ಲೊಕೇಶನ್ ತೋರಿಸ್ತಾ ಇದೆ. ಬಹುಶಃ ಇಬ್ರು ಒಂದೇ ಸೆಲ್ ಬಳಸ್ತಾ ಇದ್ದಾರಾ ಅಥವಾ ರಾಮಕೃಷ್ಣನೇ ಕೊಲೆಯಾಗಿ ಹೋಗಿದಾರ ಗೊತ್ತಾಗ್ತಾ ಇಲ್ಲ ಸರ್. ಗೊತ್ತಾಗುತ್ತೆ ಸುಭಾಷ್, ಪ್ರತಿಯೊಂದು ಗೊತ್ತ ಆಗ್ಲೇಬೇಕು. ನಾವು ಮೊದಲು ಈ ಚಂಪಾಳನ್ನ ಪತ್ತೆ ಮಾಡೋಣ, ಆಕೆನ ಹಿಡ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸೋಣ. ಅಲ್ಲಿನ ಪೊಲೀಸರಿಗೆ ವಿಷಯ ತಿಳಿಸಿದ್ದೀನಿ, ಅವರು ಇನ್ನೇನು ಕಾಲ್ ಮಾಡಬಹುದು. ಅಭಿಮನ್ಯು ಹಾಗೆ ಹೇಳ್ತಿರುವಾಗಲೇ ಸುಮಾರು 35 ಆಸುಪಾಸಿನ ಹೆಣ್ಣು ಮಗಳು ತನ್ನ ಮಗನೊಂದಿಗೆ ಪೊಲೀಸ್ ಠಾಣೆಗೆ ಬರ್ತಾಳೆ. ಸರ್ ನಮಸ್ಕಾರ, ನನ್ನ ಹೆಸರು ಚಂಪಾ. ಆ ಹೆಸರು ಕೇಳಿದ್ದೆ ತಡ ಅಭಿಮನ್ಯು ಮತ್ತು ಸುಭಾಷ್ ಇಬ್ರು ಒಬ್ಬರ ಮುಖ ಒಬ್ಬರು ನೋಡ್ಕೋತಾರೆ. ಅವರ ಮುಖದಲ್ಲಿ ಆಶ್ಚರ್ಯದ ಜೊತೆಗೆ ತಾವು ಹುಡುಕ್ತಾ ಇದ್ದ ಬಳ್ಳಿ ಕಾಲಿಗೆ ತೊಡರಿದ ಸಂತೋಷ. ಅಲ್ಲಿ ಪೊಲೀಸರು ಹುಡುಕ್ತಾ ಇದ್ದ ಚಂಪಾ ತಾನೇ ಪೊಲೀಸರನ್ನ ಹುಡುಕೊಂಡು ಬಂದಿದ್ಲು. ಆಕೆ ಅಲ್ಲಿ ಕೊಲೆಯ ರಹಸ್ಯವನ್ನ ಬಾಯಿ ಬಿಡೋಳಿದ್ಲ. ಚಂಪಾ ಈಗ ಪೊಲೀಸರ ಮುಂದೆ ಅದೇನ್ ಹೇಳ್ತಾಳೆ ಕೇಳೋಣ ಇನ್ನು ಕೆಲವೇ ಕ್ಷಣಗಳಲ್ಲಿ. ಪ್ರಿಯ ಸ್ನೇಹಿತರೆ, ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ನೀವು ಕೇಳ್ತಿದ್ದೀರಿ ಅಭಿಮನ್ಯುವಿನ ಮರ್ಮ ಕಥೆಗಳು. ಇಂದಿನ ಕಥೆ ಮಗು ಕೊಟ್ಟ ಸುಳಿವು. ಕಾಮಾಕ್ಷಿ ಪಾಳ್ಯದ ಮನೆಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಪೊಲೀಸರ ತಲೆ ಕೆಡಿಸ್ತಿತ್ತು. ಕೊಲೆಗೀಡಾದ ವ್ಯಕ್ತಿ 45 ಆಸುಪಾಸಿನ ಪುರುಷ ಅನ್ನೋದನ್ನ ಹೊರತುಪಡಿಸಿ ಪೊಲೀಸರಿಗೆ ಮತ್ತಿನ್ಯಾವ ಮಾಹಿತಿಯೂ ಸಿಕ್ಕಿರಲಿಲ್ಲ. ಅವರು ಆ ಮನೆಯಲ್ಲಿ ವಾಸವಿದ್ದ ಚಂಪಾ ಮತ್ತು ರಾಮಕೃಷ್ಣ ದಂಪತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಅವರನ್ನ ಹುಡುಕುವ ಪ್ರಯತ್ನದಲ್ಲಿದ್ದಾಗಲೇ ಪೊಲೀಸ್ ಠಾಣೆಗೆ ಬಂದ ಹೆಣ್ಣು ಮಗಳೊಬ್ಬಳು ತನ್ನ ಹೆಸರು ಚಂಪಾ ಅಂತ ಪರಿಚಯ ಮಾಡಿಕೊಂಡ್ಲು. ಆಕೆ ರಾಮಕೃಷ್ಣನ ಪತ್ನಿ ಚಂಪಾನ. ಪೊಲೀಸರ ಮುಂದೆ ಆಕೆ ಯಾವ ರಹಸ್ಯ ಹೇಳಲಿದ್ದಾಳೆ ನೀವೇ ಕೇಳಿಸಿಕೊಳ್ಳಿ. ಸರ್, ಕಳೆದ 5 ನನ್ನ ಗಂಡ ಕಾಣಿಸ್ತಿಲ್ಲ. ಅವ್ರ ಹೆಸರು ರಾಮಕೃಷ್ಣ. ನಾನು ಮನೆ ಹತ್ರ ಹೋಗಿ ವಿಚಾರಿಸ್ದೆ. ನಮ್ಮ ಮನೇಲಿ ಕೊಲೆ ನಡೆದಿದೆ ಅನ್ನೋದು ಗೊತ್ತಾಯ್ತು. ನೀವು ಬಂದ್ ಹೋದ್ರಿ ಅಂತಾನು ನಮ್ ಪಕ್ಕದ ಮನೆಯವ್ರು ಹೇಳಿದ್ರು. ನಾನು ಮನೆ ಒಳಕ್ಕೆ ಹೋಗಿಲ್ಲ ಸರ್, ಸೀದಾ ಇಲ್ಲಿಗೆ ಬಂದೆ. ನಮ್ಮ ಯಜಮಾನರಿಗೆ ಏನಾಗಿದೆ ಸರ್? ಕಂಟ್ರೋಲ್ ಯುವರ್ಸೆಲ್ಫ್ ಮಿಸ್ಟರ್ ಚಂಪಾ. ನೀವು ವಿವರವಾಗಿ ಹೇಳದ ಹೊರತು ನಿಮ್ಮ ಗಂಡನಿಗೆ ಏನಾಗಿದೆ ಅನ್ನೋದು ನಮಗೂ ಗೊತ್ತಾಗೋದಿಲ್ಲ. ಏನಾಯ್ತು ಅಂತ ಸರಿಯಾಗಿ ಹೇಳಿ. ಸರ್, 5 ಕೆಳಗೆ ನಾನು ನನ್ನ ತವರ್ ನಾಗಮಂಗ್ಲಗೆ ಹೋಗಿದ್ದೆ. ಇವ್ರು ಮೊನ್ನೆ ಬಂದು ನನ್ನನ್ನು ಕರ್ಕೊಂಡು ಬರಬೇಕಿತ್ತು, ಆದರೆ ಬರಲೇ ಇಲ್ಲ. ನಾನು ಫೋನ್ ಮಾಡಿದರೆ ಅದು ಆಫ್ ಆಗಿತ್ತು. ಏನಾಗಿದೆ ಅಂತ ಗೊತ್ತಾಗದೆ ನಾನೇ ಊರಿಂದ ವಾಪಸ್ ಬಂದೆ ಸರ್. ಸರಿ ಚಂಪಾ ಅವರೇ, ನೀವೇ ಕೊರಡಿ. ಮತ್ತೇನಾದರೂ ಅಗತ್ಯ ಬಿದ್ದರೆ ಹೇಳಿ ಕಳಿಸ್ತೀನಿ. ಹಾಗೆ ನಿಮ್ಮ ಪತಿ ರಾಮಕೃಷ್ಣ ಅವರದೊಂದು ಫೋಟೋ ಕೂಡ ತಂದುಕೊಡಿ. ಚಂಪಾ ಹೇಳಿದ್ದನ್ನ ಕೇಳಿದ ಮೇಲೆ ಅಭಿಮನ್ಯು ಮತ್ತು ಸುಭಾಷ್ ಇಬ್ಬರು ಮತ್ತಷ್ಟು ಗೊಂದಲಕ್ಕೆ ಬೀಳ್ತಾರೆ. ಇಲ್ಲಿ ಚಂಪಾಳ ಮಾತುಗಳನ್ನ ಕೇಳಿದ ಮೇಲೆ ಕೊಲೆಯಾಗಿರೋದು ರಾಮಕೃಷ್ಣನೇ ಇರಬಹುದಾ ಅಂತ ನಿಮಗೆಲ್ಲ ಹೇಗೆ ಅನುಮಾನ ಶುರು ಆಗಿದೆಯೋ ಅದೇ ರೀತಿ ಅಭಿಮನ್ಯು ತಲೆಯಲ್ಲೂ ಒಂದು ಸಂಶಯ ಸುಳಿದು ಹೋಗುತ್ತೆ. ಅಕಸ್ಮಾತ್ ರಾಮಕೃಷ್ಣನೇ ಕೊಲೆಯಾಗಿದ್ರೆ ಅದಕ್ಕೆ ಕಾರಣ ಏನು? ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಿದ್ದ ರಾಮಕೃಷ್ಣ ಅದರಿಂದಾಗಿನೇ ಕೊಲೆಯಾದ್ನ? ಅಥವಾ ಅಲ್ಲಿ ಕೊಲೆಯಾದವನು ರಾಮಕೃಷ್ಣ ಅಲ್ಲದೆ ಬೇರೆ ವ್ಯಕ್ತಿನ?
ರಾಮಕೃಷ್ಣನೇ ಈ ಕೊಲೆ ಮಾಡಿ ಪರಾರಿಯಾಗಿದ್ದಾನ. ಹೀಗೆ ಇನ್ಸ್ಪೆಕ್ಟರ್ ಅಭಿಮನ್ಯು ತಲೆಯಲ್ಲಿ ಸಂಶಯಗಳ ಬಿರುಗಾಳಿನೇ ಎದ್ದಿದೆ. ಸುಭಾಷ್, ಇಲ್ಲಿ ನಾವು ಚಂಪಾ ರಾಮಕೃಷ್ಣ ದಂಪತಿನೇ ಕೊಲೆ ಮಾಡಿರ್ಬೋದು ಅಂತ ಸಸ್ಪೆಕ್ಟ್ ಮಾಡಿದ್ವಿ. ಆದ್ರೀಗ ರಾಮಕೃಷ್ಣನೇ ಕೊಲೆ ಆಗಿರೋ ಸಾಧ್ಯತೆಗಳನ್ನ ತಳ್ಳಿ ಹಾಕು ಹಾಗಿಲ್ಲ ಅಲ್ವಾ? ಬಟ್ ನೀವೇನೇ ಹೇಳಿ ಸರ್, ಕೊಲೆ ಮಾತ್ರ ಅತ್ಯಂತ ಭೀಕರವಾಗಿ ನಡೆದಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನನ್ನ ಕತ್ತರಿಸೋ ಮೊದಲು ಊಟದಲ್ಲಿ ನಿದ್ರೆ ಮಾತ್ರೆ ಬೆರೆಸಿ ಪ್ರಜ್ಞೆ ತಪ್ಪಿಸಲಾಗಿದೆ ಸರ್. ಕೊಲೆಗಾರನ್ ಕ್ರೌರ್ಯ ನೋಡಿದ್ರೆ ಇದ್ಯಾವುದೋ ಹಳೆ ದೇಶ ಅನ್ಸೋದಿಲ್ವಾ? ಅದೇನೇ ಇರ್ಲಿ ಸುಭಾಷ್, ನೀವ್ ಮಾತ್ರ ಈ ಚಂಪಾ ಮೇಲೆ ಒಂದ್ ಕಣ್ಣಿಟ್ಟಿರಿ, ನೋಡೋಣ ಎಲ್ಲಾದ್ರೂ ಒಂದು ಬೆಳಕು ಸಿಗದೆ ಇರುತ್ತಾ, ಈ ಪ್ರಕರಣ ಪತ್ತೆ ಆಗದೆ ಹೋಗುತ್ತಾ, ನೋಡೇ ಬಿಡೋಣ. ಇಲ್ಲಿ ಅಭಿಮನ್ಯು ಹಾಗೆ ಹೇಳ್ತಿದ್ದಾರೆ ಅಂದ್ರೆ ಅವರಿಗೆ ಹಂತಕನ ಬಗ್ಗೆ ಏನೋ ಒಂದು ಸುಳಿವು ಸಿಕ್ಕಿರಬಹುದು ಅಂದ್ಕೊಂಡ್ರು ಸುಭಾಷ್. ಅಷ್ಟರಲ್ಲಿ ಅಭಿಮನ್ಯು ಸೆಲ್ ರಿಂಗ್ ಆಗುತ್ತೆ. ಅತ್ತ ಕಡೆಯಿಂದ ಮಾತನಾಡಿದ ವ್ಯಕ್ತಿಯ ಮಾತುಗಳನ್ನ ಕೇಳಿದ ಮೇಲೆ ಅಭಿಮನ್ಯು ಮುಖದಲ್ಲೊಂದು ಸಂತಸದ ನಗು ಸುಳಿದು ಹೋಗುತ್ತೆ. ಅಲ್ಲಿ ಅಭಿಮನ್ಯುಗೆ ಸಿಕ್ಕ ಮಾಹಿತಿಯಾದ್ರೂ ಏನು? ಅವರಿಗೆ ಹಂತಕನ ಬಗ್ಗೆ ಸುಳಿವು ಸಿಕ್ಕಿತ್ತಾ? ಹೇಳ್ತೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಪ್ರಿಯ ಸ್ನೇಹಿತರೆ, ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ, ಸುಸ್ವಾಗತ. ನೀವು ಕೇಳ್ತಾ ಇದ್ದೀರಿ ಅಭಿಮನ್ಯುವಿನ ಮರ್ಮ ಕಥೆಗಳು. ಇಂದಿನ ಕಥೆ ಮಗು ಕೊಟ್ಟ ಸುಳಿವು. ಗೆಳೆಯರೇ, ಕಾಮಾಕ್ಷಿ ಪಾಳ್ಯದ ಕೊಲೆ ಪ್ರಕರಣ ಪೊಲೀಸರ ಪಾಲಿಗೆ ಬಿಡಿಸಲಾಗದ ಕಗ್ಗಂಟಾಗಿ ಪರಿಣಮಿಸಿದೆ. ಆ ಮನೆಯಲ್ಲಿ ವಾಸವಾಗಿದ್ದ ಚಂಪಾ ರಾಮಕೃಷ್ಣ ದಂಪತಿ ಆ ಕೊಲೆ ಮಾಡಿರಬಹುದಾ ಅಂದ್ಕೊಳ್ಳೋ ಹೊತ್ತಿಗೆ ಚಂಪಾ ಪ್ರತ್ಯಕ್ಷಳಾಗಿದ್ದಾಳೆ. ಹಾಗಾದ್ರೆ ಆಕೆಯ ಪತಿ ಕೊಲೆ ಆಗಿದಾನ ಅಥವಾ ಆತ ಕೊಲೆ ಮಾಡಿ ಪರಾರಿಯಾಗಿದಾನ? ಯೋಚನೆ ಮಾಡ್ತಾ ತಲೆ ಕೆಡಿಸಿಕೊಂಡ ಅಭಿಮನ್ಯುಗೆ ಒಂದು ಕಾಲ್ ಬರುತ್ತೆ. ಅಲ್ಲಿ ಹಂತಕನ ಬಗ್ಗೆ ಸುಳಿವು ಸಿಕ್ಕಿತ್ತಾ? ಚಂಪಾ ಮೇಲೆ ಕಣ್ಣಿಟ್ಟು ಕೂತಿದ್ದ ಸುಭಾಷ್ ಅಲ್ಲಿ ಅಭಿಮನ್ಯುಗೆ ಏನ್ ಹೇಳ್ತಾರೆ? ಆ ಎಲ್ಲವನ್ನು ನೀವೇ ಕೇಳಿ ಸರ್. ನೀವು ಹೇಳಿದನ್ನೇ ಫಾಲೋ ಮಾಡಿದೆ. ನೀವು ಹೇಳಿದ್ದು ವರ್ಕೌಟ್ ಆಗೋ ಆಗಿದೆ ಸರ್. ಹೌದಾ? ಏನ್ ವಿಷಯ ಸರ್? ನೀವು ಚಂಪಾಳನ್ನ ವಾಚ್ ಮಾಡಕ್ ಹೇಳಿದ್ರಿ. ನಾವು ಅವ್ರ ಮನೆ ಹತ್ರ ಮುಫ್ತಿಲಿ ಪೊಲೀಸರನ್ನ ಕಾವಲಿಗೆ ಬಿಟ್ಟಿದ್ದೆ. ಮನೆಗ್ ಬಂದ ದಿನದಿಂದ ಚಂಪಾ ಯಾರ ಹತ್ರನೂ ಮಾತಾಡ್ತಿಲ್ಲ. ಆ ಮಗುನ ಕೂಡ ಯಾರ ಜೊತೆನೂ ಬೆರೆಯೋದಿಕ್ ಬಿಡ್ತಿಲ್ಲ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಆಕೆ ಸೆಲ್ ಫೋನ್ಗೆ ಯಾವ ಕಾಲು ಬಂದಿಲ್ಲ. ಓ, ವೆರಿ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಆಕೆಗೆ ರಾಮಕೃಷ್ಣ ಟಚ್ ನಲ್ಲಿಲ್ಲ? ಇಲ್ಲ ಸರ್, ಆಕೆ ಸೆಲ್ ಫೋನ್ ಬಳಸ್ತಾ ಇಲ್ಲ ಅಂತ ಗೊತ್ತಾದ ಕೂಡ್ಲೇ ಅಲ್ಲೇ ಹತ್ರದ ಕಾಯಿನ್ ಬೂತ್ ಹೋಗ್ಬೋದು ಅಂತ ಅನುಮಾನ ಬಂತು. ಅಲ್ಲೂ ನಮ್ ಇಬ್ಬರು ಇನ್ಫಾರ್ಮೆಂಟ್ಸ್ ನ ಸೆಟ್ ಮಾಡಿ ಇಟ್ಟಿದ್ದೆ. ವೆರಿ ಗುಡ್, ವೆರಿ ಗುಡ್. ಮುಂದೆ ನಾವ್ ಏನೇನ್ ಗೆಸ್ ಮಾಡಿದ್ವೋ ಅದೆಲ್ಲ ಹಾಗೆ ಆಗಿರೋ ಆಗಿದೆ ಸರ್. ಹೌದಾ? ಮತ್ತೆ ಅಲ್ಲಿ ಅಭಿಮನ್ಯು ಸುಭಾಷ್ ಅವರನ್ನ ಏನೋ ಕೇಳೋ ಹೊತ್ತಿಗೆ ಫೋನ್ ರಿಂಗ್ ಆಗುತ್ತೆ. ಅಭಿಮನ್ಯು ಹಿಯಾ? ಓ, ನಾಗಮಂಗಲದಿಂದ. ಹೇಳಿ ಹೇಳಿ. ಓಕೆ ಓಕೆ, ಆಲ್ ರೈಟ್. ಇಷ್ಟು ಮಾಹಿತಿ ಸಾಕು ಬಿಡಿ, ಉಳಿದಿದ್ದನ್ನ ನಾವೇ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು ಸುಭಾಷ್. ಈ ಹಂತಕ ಯಾರು ಅನ್ನೋದು ಆಲ್ಮೋಸ್ಟ್ ಆಲ್ ಗೊತ್ತಾದ ಹಾಗೇನೆ. ಇನ್ನು ತಡ ಮಾಡೋದು ಬೇಡ. ಪಬ್ಲಿಕ್ ಬೂತ್ನಿಂದ ಆ ಚಂಪಾ ಯಾರಿಗೆ ಕಾಲ್ ಮಾಡಿದ್ಲು ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕಲ್ಲ? ಗೊತ್ತಾಗ್ತದೆ ಸರ್. ನೀವು ಅವನನ್ನ ಹಿಡೀರಿ, ನಾನು ಚಂಪಾನ್ ಕರೆಸ್ತೀನಿ. ಚಂಪಾ ಪಬ್ಲಿಕ್ ಬೂತ್ನಿಂದ ಮಾತಾಡ್ತಿದ್ದದ್ದು ಯಾರ ಜೊತೆ? ಪೊಲೀಸರ ಸಂಶಯನೇ ನಿಜವಾಗಿತ್ತ? ಈ ದಂಪತಿ ಇಬ್ರು ಸೇರಿ ಕೊಲೆ ಮಾಡಿದ್ರ ಅಥವಾ ರಾಮಕೃಷ್ಣನೇ ಹತ್ಯೆ ಮಾಡಿ ತಲೆ ಮರೆಸಿಕೊಂಡಿದ್ದ? ಇನ್ನು ಕೆಲವೇ ಕ್ಷಣಗಳಲ್ಲಿ ಸುಭಾಷ್ ಬಂಧಿಸಲಿರೋದು ಯಾರನ್ನ? ಚಂಪಾನ ಠಾಣೆಗೆ ಕರೆಸ್ತಿರೋದು ಯಾಕೆ? ಎಷ್ಟೊಂದು ಪ್ರಶ್ನೆಗಳು, ಪ್ರಶ್ನೆಗಳ ಸರಮಾಲೆ. ಇದೆಲ್ಲಕ್ಕೂ ಉತ್ತರವನ್ನ ಹೇಳ್ತೀನಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಚಕ್ರವ್ಯೂಹ ಕಥೆಯಲ್ಲಿ ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋದಕ್ಕೆ ಸ್ಟೇ ಟ್ಯೂನ್ ಟು ಮಿರ್ಚಿ ಕನ್ನಡ ಯೂಟ್ಯೂಬ್ ಚಾನಲ್.